ಸುಮಾರು 40 ವರ್ಷಗಳಿಂದ ನಿರಂತರವಾಗಿ ಚಿತ್ರರಸಿಗರಿಗೆ ಮನೋರಂಜನೆಯ ರಸದ ಉತ್ತನವನ್ನು ನೀಡುತ್ತಾ ಬಂದಿದ್ದ ಮಂಗಳೂರಿನ ಸುಚಿತ್ರ ಚಿತ್ರಮಂದಿರ ತನ್ನ ಪ್ರದರ್ಶನಕ್ಕೆ ಈಗಾಗಲೇ ತಾತ್ಕಾಲಿಕ ಬ್ರೇಕ್ ಹಾಕಿದ್ದು, ಚಿತ್ರಮಂದಿರಕ್ಕೆ ಇದೀಗ ಹೈಟೆಕ್ ಸ್ಪರ್ಶ ನೀಡಲಾಗುತ್ತಿದೆ. ಇಡೀ ಚಿತ್ರಮಂದಿರದ ನಕಾಶೆಯನ್ನು ಬದಲು ಮಾಡುತ್ತಿರುವ ಆಡಳಿತ ಮಂಡಳಿ ಚಿತ್ರಮಂದಿರದ ಆಸನಗಳು ಸೇರಿದಂತೆ ಸೈಟ್ ವಾಲ್ ಅನ್ನು ಬದಲಾವಣೆ ಮಾಡಲು ಹೊರಟಿದೆ. ಸದ್ಯಕ್ಕೆ 2K ಸ್ಟಾಬಲ್ ಪ್ರೊಜೆಕ್ಟರ್ ಹೊಂದಿದ ಸುಚಿತ್ರ ಇನ್ನು ಮುಂದೆ ಸುಮಾರು 44 ಲಕ್ಷ ವೆಚ್ಚದ ಕೆನಡಾ ಮೂಲದ 4K ಸ್ಟಾಬಲ್ ಪ್ರೊಜೆಕ್ಟರ್ ಮೂಲಕ ಸಿನಿ ರಸಿಕರನ್ನು ರಂಜಿಸಲಿದೆ. ಮಲ್ಟಿಪ್ಲೆಕ್ಸ್ಗಳನ್ನೇ ನಾಚಿಸುವಂತೆ ಸುಚಿತ್ರ ಈಗಾಗಲೇ ತಯಾರುಗೊಳ್ಳುತ್ತಿದ್ದು, ಕರಾವಳಿಯ ಮಲ್ಟಿಪ್ಲೆಕ್ಸ್ಗಳಲ್ಲಿ ಈಗಾಗಲೇ 2K ಸ್ಟಾಬಲ್ ಪ್ರೊಜೆಕ್ಟರ್ ಮೂಲಕ ಚಿತ್ರವನ್ನು ಪ್ರದರ್ಶಿಸಲಾಗುತ್ತಿದೆ. ಆದರೆ ಸುಚಿತ್ರ ಮೊಟ್ಟ ಮೊದಲ ಬಾರಿಗೆ ಕರಾವಳಿಯಲ್ಲಿ 4K ತಂತ್ರಜ್ಞಾನವನ್ನು ಅಳವಡಿಸಿದ್ದು ಕರಾವಳಿಗರಿಗೆ ಹೊಸತನವನ್ನು ನೀಡಲಿದೆ. ಕಾರ್ನಾಡ್ ಸದಾಶಿವರಾವ್ ರಸ್ತೆಯಲ್ಲಿರುವ ಈ ಚಿತ್ರಮಂದಿರ ದರ್ಶನ್ ಸಿನಿಮಾ ಸೇರಿದಂತೆ ತುಳು ಚಿತ್ರಗಳ ಪ್ರದರ್ಶನಕ್ಕೆ ಹೆಸರುವಾಸಿ. 1970ರಲ್ಲಿ ಈ ರಸ್ತೆಯಲ್ಲಿನ ಪ್ರಭಾ ಚಿತ್ರಮಂದಿರದ ಆವರಣದಲ್ಲಿನ ಆಯಕಟ್ಟಿನ ಜಾಗವನ್ನು ಸ್ವಾಧೀನಪಡಿಸಿಕೊಂಡ ಬೆಂಗಳೂರಿನ ಡಿಎನ್ ಗೋಪಾಲಕೃಷ್ಣರು ಅವರ ಲಕ್ಷ್ಮೀನಾರಾಯಣ ಎಂಟರ್ಪ್ರೈಸಸ್ ಮೂಲಕ ಸುಚಿತ್ರ ಚಿತ್ರಮಂದಿರವನ್ನು ನಿರ್ಮಿಸಿದ್ರು. ಈ ಮೂಲಕ ಕರಾವಳಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದೇ ಆವರಣದಲ್ಲಿ 2 ಚಿತ್ರಮಂದಿರಗಳು ಕಾರ್ಯಾರಂಭಗೊಳಿಸಿದ ಹೆಗ್ಗಳಿಕೆ ಈ ಚಿತ್ರಮಂದಿರದ ಮಾಲೀಕರದ್ದು. ಸಾವಿರದ 1976ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬಹದ್ದೂರ್ ಗಂಡು ಚಿತ್ರದ ಮೂಲಕ ಚಿತ್ರ ಜಗತ್ತಿಗೆ ಎಂಟ್ರಿ ಕೊಟ್ಟ ಸುಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಶಂಕರ್ ಗುರು ಅತಿ ಹೆಚ್ಚು ಪ್ರದರ್ಶನ ಕಂಡ ಚಿತ್ರ. ಉಳಿದಂತೆ ಬ್ಲಾಕ್ ಬಾಸ್ಟರ್ ಚಿತ್ರಗಳಾದ ಸಹೋದರರ ಸವಾಲ್, ನಂಜುಂಡಿ ಕಲ್ಯಾಣ, ಮಿಲನ, ಸಾರಥಿ ಸೇರಿದಂತೆ ಅದೆಷ್ಟೋ ಕನ್ನಡ ಚಿತ್ರಗಳು ಶತದಿನೋತ್ಸವವನ್ನು ಆಚರಿಸಿಕೊಂಡಿದೆ. ಹಿಂದಿ ಚಿತ್ರಗಳಾದ ಹಮ್ ಆಪ್ಕೆ ಹೇ ಕೌನ್, ದುಲ್ವಾಲೆ ದುಲ್ಹಾನಿಯೇ ಲೇ ಜಾಯಿಂಗೆ, ತಮಿಳು ಸಿನಿಮಾ ಮಂದಾನಿ ಮುಡಿಚು ಭರ್ಜರಿ ಪ್ರದರ್ಶನವನ್ನು ಕಂಡಿದೆ. ಇನ್ನು ಮಾರೋ ಚರಿತ ತೆಲುಗು ಸಿನಿಮಾ ಬೆಳಗಿನ ದೇಕಾವಯಲ್ಲಿ 42 ವಾರಗಳ ಭರ್ಜರಿ ಪ್ರದರ್ಶನವನ್ನು ಕಂಡು ದಾಖಲೆ ನಿರ್ಮಿಸಿದೆ. ಮುಖ್ಯವಾಗಿ ತುಳು ಚಿತ್ರರಂಗಕ್ಕೆ ಸುಚಿತ್ರ ಅತಿ ದೊಡ್ಡ ಕೊಡುಗೆ ನೀಡಿದ ಚಿತ್ರಮಂದಿರ ಎಂದರೆ ತಪ್ಪಲ್ಲ. ಮದಿಮೆ, ರಂಗ್, ಚಂಡಿಕೋರಿ, ಪಿಲಿಬೈಲು, ಯಮುನಕ್ಕ ಸೇರಿದಂತೆ ಅದೆಷ್ಟೋ ಬ್ಲಾಕ್ ಬಾಸ್ಟರ್ ಚಿತ್ರಗಳು ಇದೇ ಚಿತ್ರಮಂದಿರದಲ್ಲಿ ತೆರೆ ಕಂಡಿದೆ. ಅಷ್ಟೇ ಅಲ್ಲದೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಮದಿಪು ಕೂಡ ತೆರೆ ಕಂಡಿದ್ದು ಇದೇ ಚಿತ್ರಮಂದಿರದಲ್ಲಿ. ವಿಶೇಷವೆಂದರೆ ಇಲ್ಲಿ ಭರ್ಜರಿ ಪ್ರದರ್ಶನ ಕಂಡ ತುಳು ಚಿತ್ರಗಳನ್ನು ಕೊನೆಯ ದಿನಗಳ ಪ್ರದರ್ಶನಕ್ಕಾಗಿ ಪಕ್ಕದ ಪ್ರಭಾ ಚಿತ್ರಮಂದಿರಕ್ಕೆ ಬದಲಾಯಿಸುವ ಮೂಲಕ ಸಾಕಷ್ಟು ತುಳು ಚಿತ್ರಗಳಿಗೆ ಸುಚಿತ್ರ ನೆರವು ನೀಡಿದೆ. ಇನ್ನು ಈ ಚಿತ್ರಮಂದಿರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಶ್, ಶ್ರೀನಾಥ್, ಪುಟ್ಟಣ್ಣ ಕಣಗಲ್, ಲಕ್ಷ್ಮೀ, ಭಾಗ್ಯರಾಜ್ ಸೇರಿದಂತೆ ಅನೇಕ ನಟ ನಟಿಯರು ಸಿನಿಮಾವನ್ನು ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆಯಲ್ಲಿ ಸಿಂಗಲ್ ಸ್ಕ್ರೀನ್ ಸಿನಿಮಾಗಳು ಧರೆಗುರುಳಿ ಮಲ್ಟಿಪ್ಲೆಕ್ಸ್ ಆಗಿ ಪರಿವರ್ತನೆಗೊಳ್ಳುವ ಈ ವೇಳೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಮಲ್ಟಿಪ್ಲೆಕ್ಸ್ಗಿಂತಲೂ ಒಂದು ಕೈ ಮೇಲೆ ಎಂಬಂತೆ ನೂತನ ತಂತ್ರಜ್ಞಾನ ಮೂಲಕ ಸಿನಿ ರಸಿಕರನ್ನು ರಂಜಿಸಲು ಸಿದ್ಧಗೊಳ್ಳುತ್ತಿರುವ ಸುಚಿತ್ರ ಚಿತ್ರಮಂದಿರಕ್ಕೆ ನಮ್ದೊಂದು ಸಲಾಂ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.